ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಒಂದು ವಿಶೇಷ ಶಾಲೆಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀವಿ. ಅದು ಯಾವುದಪ್ಪ ಅಂತಂದರೆ, ಬೆಳಗಾವಿಯಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭೂತರಾಮನಹಟ್ಟಿಗೆ. ಈ ಒಂದು ಸ್ಕೂಲ್ಗೆ ನಿಮ್ಮನ್ನೇ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತೀನಿ. ಅದರಲ್ಲೂ ಈ ಒಂದು ಸ್ಕೂಲು ಎಲ್ಲ ಸ್ಕೂಲ್ಗಿಂತ ವಿಶೇಷವಾಗಿ ಯಾಕೆ ನಿಲ್ತದ ಅಂತ ನಿಮಗೆ ಹೇಳ್ತೀನಿ. ಇನ್ಯಾಕ್ತಡ ಬರ್ರಿ, ಸ್ಕೂಲ್ದಾಗ ಒಂದು ರೌಂಡ್ ಹಾಕೊಂಡು ಬರೋಣ. ಅಲ್ಲಿಗ ನಮ್ಮ ಜೊತೆ ಒಬ್ಬರು ಸರ್ ಅದಾರ, ಅವರನ್ನು ಮಾತಾಡ್ಸೋಣ ಬರ್ರಿ. ಸರ್ ನಮಸ್ತೆ. ಹಾಂ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಮತ್ತು ನೀವು ಯಾವ ವಿಷಯವನ್ನು ಕಲಿಸ್ತೀರಿ? ಮತ್ತು ಈ ಸ್ಕೂಲನ್ನು ನಾವು ಅನುದಾನಿತ ಶಾಲೆ ಅಲ್ಲ ಅಂತ ಕೇಳ್ಪಟ್ಟಿವಿ, ಅಂದ್ರೂ ಇಷ್ಟೆಲ್ಲ ಡೆವಲಪ್ ಆಗೈತೆ ಸರ್, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ನನ್ನ ಹೆಸರು ಶ್ರೀ ರಾಜು ಲಂಬುಗೋಳ್ ಅಂತ ಸರ್. ನಾನು ಇಲ್ಲಿ ಇಂಗ್ಲೀಷ್ ವಿಷಯನ ಬೋಧನೆ ಮಾಡ್ತೀನಿ. ಸುಮಾರು 8 ವರ್ಷ ಆಯಿತು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಶಾಲೆ ಈ ರೀತಿಯಾಗಿ ಒಂದು ಅಭಿವೃದ್ಧಿ ಹೊಂದಕ್ಕೆ ಕಾರಣ ಏನಪ್ಪ ಅಂತಂದರೆ, ಮೊದಲು ನಾವು ಸಮುದಾಯವನ್ನು ನೆನೆಸ್ಬೇಕಾಗುತ್ತೆ ಸರ್. ಯಾಕೆಂದರೆ ಮಕ್ಕಳ ಮತ್ತು ಸಮುದಾಯದ ಒಂದು ಸಂಬಂಧ ಚೆನ್ನಾಗಿತ್ತಂದರೆ ಯಾವುದೇ ಕೆಲಸವನ್ನು ನಾವು ಅತ್ಯಂತ ಸಕ್ಸಸ್ ಆಗಿ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲದೆ ಏನಪ್ಪ ಅಂತಂದರೆ, ಹಳೆಯ ವಿದ್ಯಾರ್ಥಿಗಳು ಮತ್ತು ಕಳೆದ ನಮ್ಮ ಒಂದು ಈ ಶಾಲೆಯಲ್ಲಿ ಪ್ರಧಾನ ಗುರುಗಳಾಗಿರುವಂತಹ ಶ್ರೀಮತಿ ಬಿ ಎಸ್ ಕುಡಬಾಳೆ ಮೇಡಮ್ ಆಗಿರ್ಬೋದು, ಅದೇ ರೀತಿಯಾಗಿ ಹೆಚ್ಚಿನದಾಗಿ ನಮ್ಮ ಶಾಲೆಯಲ್ಲಿ ಅತ್ಯಂತ ಕ್ರಿಯಾತ್ಮಕಶೀಲ ಶಿಕ್ಷಕರಾದಂತಹ ಶ್ರೀ ಬಿ ಎಸ್ ಸುಂಗಾರಿ ಸರ್ ಅವರು ಹಲವಾರು ವಿನೂತನ ಚಟುವಟಿಕೆಗಳನ್ನು ಮಕ್ಕಳಲ್ಲಿ ಮಾಡಿಸಿ ಅದರ ಮುಖಾಂತರ ಫೇಸ್ಬುಕ್ ಹಾಗೂ ಟ್ವಿಟರ್ನಲ್ಲಿ ಹಾಕೋದ್ರ ಮುಖಾಂತರ ಹಲವಾರು ವೀಕ್ಷಕರು ಅವುಗಳನ್ನು ನೋಡಿ ನಮ್ಮ ಶಾಲೆಗೆ ಬಂದು ನಿಮ್ಮ ಶಾಲೆಗೆ ಏನಾದರೂ ಒಂದು ಸೌಲಭ್ಯಗಳನ್ನು ನಮ್ಮಿಂದ ಸಹಾಯ ಮಾಡ್ತೇವೆ ಅನ್ನೋವಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಬಂದು ನಮಗೆ ಕೇಳಿದರು. ಅಂಥವರಲ್ಲಿ ಶ್ರೀಮತಿ ಅಂಬಿಕಾ ಸಿಂಗೆ ಮೇಡಮ್ ಅಂತ ಸರ್, ಅವರು ಅಮೇರಿಕಾದಲ್ಲಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಫೇಸ್ಬುಕ್ನಲ್ಲಿ ನಮ್ಮ ಶಾಲೆಯ ಹಲವಾರು ಚಟುವಟಿಕೆಗಳನ್ನು ವೀಕ್ಷಿಸಿ ನಮ್ಮ ಶಾಲೆಗೆ ಬಂದು ನಿಮ್ಮ ಶಾಲೆಗೆ ಏನಾದರೂ ನಾವೊಂದಿಷ್ಟು ಕೊಡುಗೆ ಕೊಡ್ತೀವಿ ಅಂತ ಹೇಳಿದಾಗ, ನಾವು ನಮ್ಮ ಒಂದು ರಿಕ್ವೈರ್ಮೆಂಟ್ ಇರುವಂಥದ್ದು ಸಮಾಜ ಮತ್ತು ಗಣಿತ ಒಂದು ಲ್ಯಾಬ್ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ಅದನ್ನು ಒಂದು 11 ಲಕ್ಷ ರೂಪಾಯಿಗಳ ಲ್ಯಾಬನ್ನು ಮತ್ತು ಎಲ್ಲ ಇಂಟೀರಿಯರ್ ಎಲ್ಲನೂ ಅವರು ನಿರ್ವಹಿಸಿಕೊಟ್ರು. ಅದೇ ರೀತಿಯಾಗಿ ಒಂದು ಶಾಲೆ ಅಂತಂದರೆ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು ಬಹಳ ಅವಶ್ಯಕ. ಅಂಥ ಸಂದರ್ಭದಲ್ಲಿ ರಾಜಲಕ್ಷ್ಮಿ ಫೌಂಡೇಶನ್ ಶ್ರೀ ಕುಲಗೋಡ್ ಸರ್, ಅವರು ಡಾಕ್ಟರ್ ಸರ್ ಲೇಕ್ಯು ಹಾಸ್ಪಿಟಲ್ದ, ಅವರು ನಮ್ಮ ಶಾಲೆಗೆ ಮೂಲಭೂತವಾಗಿ ಒಂದು ಶೌಚಾಲಯವನ್ನು, ಸಾಮಾನ್ಯ ಶೌಚಾಲಯ ಅಲ್ಲ ಹೈಟೆಕ್ ಶೌಚಾಲಯವನ್ನು ನಿರ್ಮಿಸಿಕೊಟ್ಟು ಮಕ್ಕಳಿಗೆ ಏನಪ್ಪ ಅಂತಂದರೆ ಒಂದು ಮೂಲಭೂತ ಸೌಕರ್ಯನ ಅವಶ್ಯಕತೆ ನಿರ್ವಹಿಸಿಕೊಟ್ರು. ಅಷ್ಟೇ ಅಲ್ಲದೆ ಇನ್ನೊಂದು ಅವರು ಒಂದು ವಿಜ್ಞಾನ ಪ್ರಯೋಗಾಲಯವನ್ನು ಸಹಿತ ನಿರ್ವಹಿಸಿಕೊಟ್ರು. ಅಷ್ಟೇ ಅಲ್ಲದೆ ಈ ಶಾಲೆಯಲ್ಲಿ ಮಕ್ಕಳು ಹಲವು ವಿನೂತನ ಚಟುವಟಿಕೆಗಳಲ್ಲಿ ಸಕಾರಾತ್ಮಕವಾಗಿ ಭಾಗವಹಿಸಿ ಹೇಳಿದ ಎಲ್ಲ ಕೆಲಸಗಳನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಅದೇ ರೀತಿಯಾಗಿ ಮಕ್ಕಳಲ್ಲಿ ಏನಪ್ಪ ಅಂದರೆ, ನಮ್ಮ ಶಾಲಾ ಸಂಸತ್ತು ಇದೆ, ಆ ಶಾಲಾ ಸಂಸತ್ತದಲ್ಲಿ ಪ್ರಧಾನಮಂತ್ರಿ ಆಗಿರ್ಬೋದು, ಶಿಕ್ಷಣ ಮಂತ್ರಿ ಆಗಿರ್ಬೋದು, ಆರೋಗ್ಯ ಮಂತ್ರಿ ಆಗಿರ್ಬೋದು, ಸ್ವಚ್ಛತಾ ಮಂತ್ರಿ ಆಗಿರ್ಬೋದು, ಹೀಗೆ ಹಲವಾರು ಸಾಂಸ್ಕೃತಿಕ ಮಂತ್ರಿ ಆಗಿರ್ಬೋದು, ಇವ್ರನ್ನೆಲ್ಲನೂ ನಿರ್ವಹಿಸಿ ಅವರಿಗೆ ನೀಡಿದಂತಹ ಕೆಲಸಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇದ್ದಾರೆ ಸರ್. ಹೌದು ಸರ್, ಈಗ ನಾವು ಮಕ್ಕಳನ್ನು ಸಹ ಮಾತಾಡಿಸಿದ್ವಿ, ಅವರು ಬಹಳ ಒಂದು ಕ್ರಿಯಾಶೀಲತೆಯಿಂದ ನಮಗೆಲ್ಲ ಹೇಳಿಕೊಟ್ರು. ಅದ್ರ ಜೊತೆಗೆ ಮತ್ತು ಸರ್, ಈಗ ಇದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು ಸರ್? ಇದು ಈಗ ಸೈನ್ಸ್ ಲ್ಯಾಬ್ ಅನ್ರಿ, ಗಣಿತ ಅನ್ರಿ, ಆಮೇಲೆ ಕಂಪ್ಯೂಟರ್ ಲ್ಯಾಬ್ ಅನ್ರಿ, ಎಷ್ಟು ವರ್ಷದಿಂದ ಈಗ ಸ್ಟಾರ್ಟ್ ಆಯ್ತು ಸರ್, ನಡ್ಕೊಂಡು ಬಂದಿದೆ? ಸುಮಾರು ಮೊದಲನೇದಾಗಿ ಸರ್, ಇದು ಒಂದು 7-8 ವರ್ಷ ಸರ್. ಮೊದಲನೇದಾಗಿ ನಮ್ಮದು ಸಣ್ಣ ಪ್ರೊಜೆಕ್ಟ್ರ್ ಇತ್ತು, ಆ ಪ್ರೊಜೆಕ್ಟ್ರ್ ಮುಖಾಂತರ ನಮ್ಮ ಸರ್ ವಿಭಿನ್ನ ಚಟುವಟಿಕೆಗಳನ್ನು ಮಾಡಿ ಫೇಸ್ಬುಕ್ ಮೀಡಿಯಾಗಳಲ್ಲಿ ಅದನ್ನು ಪೋಸ್ಟ್ ಮಾಡಿದಾಗ ಸೊ ಧಾನ್ಯಗಳೇನಪ್ಪ ಅಂತಂದರೆ ಭಾಳ ಸಲೀಸಾಗಿ ಅಪ್ರೋಚ್ ಆಗಿಬಿಟ್ರು. ಯಾಕಂದರೆ ಒಂದು ಸರ್ಕಾರಿ ಶಾಲೆ, ಸರ್ಕಾರಿ ಶಾಲೆ ಅಂತಂದರೆ ಈಗಿನ ಒಂದು ದಿನಮಾನಗಳಲ್ಲಿ ಭಾಳ ಒಂದು ಕೆಳ ಹಂತದಲ್ಲಿ ಇರುವಂಥ ಶಾಲೆ, ಅಲ್ಲಿ ವಿದ್ಯಾರ್ಥಿಗಳೇನಪ್ಪ ಅಂತಂದರೆ ಅಷ್ಟಕ್ಕಷ್ಟೇ ಅನ್ನುವಂಥ ಕೆಲವೊಬ್ಬರ ಮನೋಭಾವನೆ ಇದೆ, ಎಲ್ಲರದೂ ಅಲ್ಲ.
ಸೊ ಅಂಥ ಒಂದು ನಿಟ್ಟಿನಲ್ಲಿ ಕೆಲವೊಂದು ದಾನಿಗಳು ಮತ್ತು ಹಳೆ ಎಸ್ ಡಿ ಎಮ್ ಸಿರು ಮೊದಲು ಪ್ರೊಜೆಕ್ಟ್ರನ್ನು ಒಂದು ದೇಣಿಗೆಯಾಗಿ ಶಾಲೆಗೆ ನೀಡಿ ಅಲ್ಲಿಯ ಮುಖಾಂತರ ಅದನ್ನು ಚಟುವಟಿಕೆಗಳನ್ನು ಪೋಸ್ಟ್ ಮಾಡಿ ನಂತರ ಏನಪ್ಪ ಅಂತಂದರೆ ನವೀನ್ ಪಾಟೀಲ್ ಸರ್ ಅನ್ನೋರು ಅವರು ಡಿಜಿಟಲ್ ಲ್ಯಾಬ್ ಅನ್ನುವಂಥದ್ದನ್ನು ನಮಗೆ ದೇಣಿಗೆಯಾಗಿ ನೀಡಿ ಒಂದು ಸುಮಾರು 2.5 ಲಕ್ಷ ರೂಪಾಯಿ ಇದ್ದದು. ಸೊ ಅದರ ಮುಖಾಂತರ ಮತ್ತಷ್ಟು ಏನಪ್ಪ ಅಂತಂದರೆ ಮಕ್ಕಳು ಕ್ರಿಯಾಶೀಲವಾಗಿ ಆ ಚಟುವಟಿಕೆಗಳನ್ನು ಅಗ್ದಿ ಓದೋದಷ್ಟೇ ಅಲ್ಲದೆ ಪ್ರತ್ಯಕ್ಷವಾಗಿ ಕಂಡು ಅದನ್ನು ಇನ್ನಷ್ಟು ಏನಪ್ಪ ಅಂತಂದರೆ ಮನದಲ್ಲಿ ದೃಢೀಕರಣ ಮಾಡೋಕ್ಕೆ ತುಂಬ ಸಹಾಯ ಆಗಿದೆ ಸರ್. ಖಂಡಿತ ಸರ್. ನಾವೀಗ ಆಗಲೇ ನೋಡಿದಾಗ ಅವರು ಮಕ್ಕಳು ಹೇಳ್ತಿದ್ರು ಸರ್, ಕೆಲವೊಂದನ್ನು ಅವ್ರಿಗೆ ಗೊತ್ತಿದ್ದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ಇನ್ನು ಕೆಲವೊಂದನ್ನು ಅವರು ಇದನ್ನು ನಮ್ಮ ಅಕ್ಕಗಳು ಮಾಡ್ಯಾರಿ, ಆಮೇಲೆ ಇದನ್ನು ನಮ್ಮ ಅಣ್ಣಗಳು ಮಾಡ್ಯಾರ ಹೀಗೆಲ್ಲ ಹೇಳ್ಕೊತೋಗ್ರೆ ಅಂದರೆ ಇದು ಇಷ್ಟು ವರ್ಷದಿಂದ ಅದು ನಡ್ಕೋದು ಬಂದಿದೆ ಮತ್ತು ಮಕ್ಕಳಿಂದ ಮಕ್ಕಳಿಗೆ ಇದು ಟ್ರಾನ್ಸ್ಫರ್ ಆಗಿದೆಲ್ಲ, ಅದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಸರ್. ಹೌದು ಸರ್, ಯಾಕೆಂದರೆ ಮೊದಲು ನಾವು 8th ಸ್ಟ್ಯಾಂಡರ್ಡ್ ಮಕ್ಕಳನ್ನ ಸ್ವಲ್ಪ ಉನ್ನತ ಮಟ್ಟದಿರ್ತಾರೆ ಅವ್ರನ್ನ ರೆಡಿ ಮಾಡಿದ್ವಿ ಸರ್. ಅವರು 6th ಆಗಲಿ 7th ಆಗಲಿ 5th ಆಗಲಿ ಈ ರೀತಿಯಾಗಿ ಪ್ರತಿ ವರ್ಷ ಸರ್ಕ್ಯುಲೇಟ್ ಆಗ್ತಾಯಿದೆ ಸರ್. ನಾವು ಒಂದು ಬಾರಿ ಏನೇ ಟೀಚರ್ಸ್ ನಾವು ಇದನ್ನು ಮಾಡಿಬಿಟ್ಟಿದ್ದೀವಿ, ಉಳಿದದೆಲ್ಲ ಅವರೇ ಸರ್ಕ್ಯುಲೇಟ್ ಮಾಡ್ತಾಯಿದೆ ಸರ್. ವೆಲ್ ಸರ್, ನಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಧನ್ಯವಾದಗಳು ಸರ್. ನೋಡಿದ್ರಲ್ಲ ಸ್ನೇಹಿತರೇ, ಒಂದು ಶಾಲೆ ಅಂತ ಅಂದ್ರೆ ಅದರೊಳಗೂ ಈಗ ಒಂದು ಕನ್ನಡ ಶಾಲೆ ಅಂತಂದ್ರೆ ಒಂದು ಕೆಳಮಟ್ಟದಲ್ಲಿ ನೋಡುವಂಥ ಪರಿಸ್ಥಿತಿ ಇದು. ಈಗ ನಮ್ಮ ಬೆಳಗಾವಿ ಬುತ್ರಾಮಟ್ಟಿ ಸ್ಕೂಲ್ ಏನದಲ್ಲ ಒಂದು ಮಾದರಿ ಶಾಲೆಯಾಗಿ ಹೊರಹೊಮ್ಮತ್ತದೆ. ಅದ್ರ ಜೊತೆಗೆ ಸರ್ ಹೇಳ್ದಂಗೆ ಒಬ್ಬರಿಗೆ ಅವರು ಒಂದು ಪೀಳಿಗೆಗೆ ಅವ್ರು ಹೇಳ್ಕೊಟ್ಟಾರ, ಬಟ್ ಜನ್ರೇಷನ್ ವೈಸ್ ಅದು ನೆಕ್ಸ್ಟ್ ಅಂದರೆ ಅವರು ಜವಾಬ್ದಾರಿಯುತವಾಗಿ ಮಕ್ಕಳೇ ತಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಏನೇನದ ಅದು ಅಂತ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ಯಾರ, ಮತ್ತು ಅವರು ಅಷ್ಟು ಮನದಟ್ಟಾಗಿ ಅವರು ಕಲ್ತಾರ, ಅವ್ರು ಏನೋ ಹೇಳತ್ತಾರಂತ ಅವರು ಉಡಾಫೆಯಿಂದ ಇಲ್ಲಿ ಮಕ್ಕಳಿಲ್ಲ. ಸೊ ಹಾಗಾಗಿ ಎಲ್ಲ ಒಂದು ಸುಸಜ್ಜಿತವಾಗಿ ನಡೆಯತ್ತದಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ವೆಲ್ ಸರ್, ಇದುವರೆಗೂ ನಿಮ್ಮ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೆಲ್, ಇನ್ನು ಮಕ್ಕಳು ಏನು ಹೇಳ್ತಾರೆ, ಅವ್ರು ಯಾವ ರೀತಿ ಕಲಿತಾ ಇದ್ದಾರೆ ಅದನ್ನೆಲ್ಲ ಅವ್ರ ಹತ್ರನೇ ಕೇಳೋಣಂತ. ಆ್ಯಂಡ್ ಅವರು ಇದ್ರ ಬಗ್ಗೆ ಭಾಳಷ್ಟು ನಾಲೆಜನ್ನು ತೊಗೊಂಡಿದ್ದಾರೆ, ಇನ್ನು ತಡ ಮಾಡಲಾರ್ದು ಅವ್ರ ಹತ್ರ ಮಾತಾಡೋಣಂತ. ಹಾಯ್. ಓಕೆ, ನೀನು ಫಸ್ಟ್ ನಿಮ್ಮ ಹೆಸರು ಹೇಳಿ. ನನ್ನ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಾ ಪರಶುರಾಮ್ ಪಾಟೀಲ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸ್ನೇಹ ನಾಗೇಶ್ ಲೋಹಾರ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಓಕೆ, ಇವತ್ತು ನೀವು ನಮ್ಗೆ ಎದ್ರ ಬಗ್ಗೆ ಹೇಳ್ತೀರಿ? ಈಗ ಮೈಕ್ರೋಸ್ಕೋಪ್ ಬಗ್ಗೆ ಹೇಳ್ತೇವೆ ರೀ. ಓಕೆ ಹೇಳ್ರಿ. ಈಗ ಇದ್ರಿ ಮೈಕ್ರೋಸ್ಕೋಪ್ ರೀ, ಇಲ್ಲಿ ಇಲ್ಲಿ ನಾವು ರೀ ಸೂಕ್ಷ್ಮ ಜೀವಿಗಳಾಗಲಿ, ಸೂಕ್ಷ್ಮ ವಸ್ತುಗಳಾಗ್ರಿ, ಇಲ್ಲಿ ಲೀಟ್ರ ರೀ, ಅದ್ರ ಬಗ್ಗೆ ಇಲ್ಲಿ ಎಲ್ಲ ಕಾಣ್ತೈತ್ರಿ. 10 ಜನ ನಿಂತು ನಾವು ನೋಡ್ಬೋದು ರೀ. ಬರ್ರಿ, ಇಲ್ರಿ ತೋರಿಸ್ತೇನೆ ರೀ. ಈಗ ನೀವು ಇದ್ರ ಬಗ್ಗೆ ಏನೇನು ಇಟ್ಟಿರಿ ಇಲ್ಲಿ ಕೆಳಗೆ? ಈಗ ಈರುಳ್ಳಿ ಸಿಪ್ಪೆ ಎಷ್ಟು ಇಟ್ಟಿವ್ರಿ? ಈಗ ನಮ್ಗೆ ಕಾಣಿಸ್ತಿರೋದು ಈರುಳ್ಳಿ ಸಿಪ್ಪೆ. ಹಾಂ ರೀ, ಇಲ್ಲಿ ಕಾಣ್ತೈತೆ ನೋಡ್ರಿ. 10 ಜನ ನಿಂತು ನಾವು ನೋಡ್ಬೋದು ರೀ ಇಲ್ರಿ. ಓಕೆ, ನಾವು ಈಗ ನೋಡ್ತಿರೋದು ಅಂಥದ್ದು ಏನಪ್ಪ ಅಂತಂದರೆ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಇದೆ ಇದರಲ್ಲಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರಾನಿಕ್ ಅಂದರೆ ಒಂದು ವಿದ್ಯುತ್ತಿನ ಸಹಾಯದಿಂದ ನಮಗೆ ಯಾವುದಾದ್ರು ಸಣ್ಣ ವಸ್ತುಗಳೆಲ್ಲ ಇದ್ದರೆ, ಸೂಕ್ಷ್ಮ ವಸ್ತುಗಳಿದ್ದರೆ ಅದನ್ನು ನಾವೀಗ ನೋಡ್ಬೋದು. ಸೊ ಆಲ್ರೆಡಿ ಮಕ್ಕಳು ಹೇಳಿರೋ ಥರ ಇಲ್ಲಿ ನಾವು ಆನಿಯನ್ ಪೀಲ್ ಅಂತ ಇಟ್ಟಿದ್ದೀವಿ, ಈರುಳ್ಳಿ ಸಿಪ್ಪೆ ಇಟ್ಟಿದ್ದೀವಿ. ಅದನ್ನು ಅಡ್ಜಸ್ಟ್ ಮಾಡಿ ನಾವು ಕರೆಂಟ್ ಸಪ್ಲೈ ಮಾಡಿದಾಗ ನಮಗೆ ಇಲ್ಲಿ ಈ ಏನು ನಿಮ್ಗೆ ಇದರಲ್ಲಿ ಕಾಣಿಸ್ತಿದೆ ಈಗ ಇಲ್ಲಿ ಅದನ್ನು ಎನ್ಲಾರ್ಜ್ ಆಗಿ ಸಣ್ಣ ಸಣ್ಣ ಸೆಲ್ಸ್ಗಳನ್ನೆಲ್ಲ ದೊಡ್ಡ ದೊಡ್ಡದಾಗಿ ಇಲ್ಲಿ ತೋರಿಸುತ್ತೆ ನಮಗೀಗ. ಸೊ ಈಗ ನಾವು ನೋಡ್ಬೋದು ಇಲ್ಲಿ ಆನಿಯನ್ ಪೀಲ್ಗಳಲ್ಲಿ ಅಂದರೆ ಈರುಳ್ಳಿಯಲ್ಲಿ ಯಾವ ರೀತಿ ಸೆಲ್ಸ್ಗಳಿರ್ತವೆ, ಅಂದರೆ ಜೀವಕೋಶಗಳು ಯಾವ ರೀತಿ ಇರ್ತವೆ ಅಂತಂದು. ಸೊ ಇನ್ನೊಂದ್ಸತಿ ಝೂಮ್ ಮಾಡಿ ಎಲ್ರಿಗೂ ತೋರಿಸ್ಬಿಡಿ. ಓಕೆ ಮಕ್ಕಳು, ಮೈಕ್ರೋಸ್ಕೋಪ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್, ಇದೇ ಥರ ಚೆನ್ನಾಗಿ ಓದ್ತಾ ಇದೆ. ವೆಲ್ಕಮ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ನಾವೀಗ ನೆಕ್ಸ್ಟ್ ಯಾರು ಏನು ಹೇಳ್ತಿದ್ದಾರೆ ಅಂತ ಕೇಳೋಣ, ಬನ್ನಿ. ಹಾಯ್. ಹಾಯ್. ಓಕೆ, ನಿಮ್ಮ ಹೆಸರು? ಅಂಕಿತಾ ಸುರೇಶ್ ಹೊಂಡಾಯಿ. ಪುನಂ ಪುಂಡ್ಲಿಕ್ ಲೋಹಾರ್, ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ಓಕೆ, ಈಗ ನೀವು ಎದ್ರ ಬಗ್ಗೆ ಹೇಳ್ತೀರಿ ನಮಗೆ? ಪಿಷ್ಟ ಪರೀಕ್ಷೆ ರೀ. ಪಿಷ್ಟ ಪರೀಕ್ಷೆ. ಓಕೆ, ಈಗ ಇದರಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬೇಕು ನೀವು ನಮಗೆ ಮೊದಲು? ನಮಗೆ ಬೇಕಾಗುವ ಸಾಮಗ್ರಿಗಳು ಟೆಸ್ಟ್ ಟ್ಯೂಬ್ ರೀ, ಟೆಸ್ಟ್ ಟ್ಯೂಬ್ನ ಹ್ಯಾಂಡಲ್ ರೀ, ಅಯೋಡಿನ್ ರವನ ರೀ, ಅಕ್ಕಿ ಪುಡಿ ಆಗ್ಬೋದು ರೀ, ಬೇಳೆ ಪುಡಿ ಆಗ್ಬೋದು ರೀ, ಬೇಸದ ಆಲೂಗಡ್ಡೆ ಆಗ್ಬೋದು ರೀ, ನಾವು ರೀ ಅಕ್ಕಿ ಪುಡಿ ತೊಗೊಂಡೇವೆ ರೀ. ಸ್ಪಟುಲ ರೀ, ಟೆಸ್ಟ್ ಟ್ಯೂಬ್ ರೀ, ಟೆಸ್ಟ್ ಟ್ಯೂಬ್ನ ಹ್ಯಾಂಡಲ್ ಫಿಕ್ಸ್ ಮಾಡೋದು ರೀ. ಒಂದು ಸ್ವಲ್ಪ ರೀ ಅಕ್ಕಿ ಪುಡಿ ಹಾಕ್ಕೊಳ್ಳೋದು ರೀ. ಎರಡರಿಂದ 3 ಹನಿ ಅಯೋಡಿನ್ ರವನ್ ಹಾಕೋದು ರೀ. ನಾವು ಅಕ್ಕಿ ಪುಡಿ ಹೆಚ್ಚು ತೊಂದೋದು ಅಂದರೆ ಒಂದು ಸ್ವಲ್ಪ ಹೆಚ್ಚು ಹಾಕ್ಕೊಳ್ಳೋದು ರೀ. ಕಪ್ಪು ಮಿಶ್ರಿತ ನೀಲಿ ಬಣ್ಣ ಬಂದ್ರ ರೀ ಪಿಷ್ಟ ಅಂತ ತಿಳ್ಕೊರೋದು ರೀ. ಈಗ ರೀ ನಾವು ರೀ ಮೊಟ್ಟೆ ತೊಗೊಂಡ್ರೆ ಆಗಂಗಿಲ್ಲ ರೀ, ಸಸ್ಯ ಮೂಲ ಆಹಾರ ತೊಗೊಂಡ್ರೆ ಅಷ್ಟೇ ಆಗ್ತೈತೆ ರೀ, ಪ್ರಾಣಿ ಮೂಲ ಆಹಾರ ತೊಗೊಂಡ್ರೆ ಆಗಂಗಿಲ್ಲ ರೀ. ಪ್ರೋಟೀನ್ ಪರೀಕ್ಷೆ ಆಗತ್ತೆ ರೀ.
ಓಕೆ, ಈಗ ನೀವು ಮಾಡ್ತಿರೋದು ಪಿಷ್ಟ ಪರೀಕ್ಷೆ ಅಲ್ಲ? ಓಕೆ, ಅವ್ರೀಗ ಸ್ಟಾರ್ಚ್ ಅನ್ನ ಹೆಂಗೆ ನಾವು ಇದನ್ನ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು, ಅಯೋಡಿನ ಒಂದು ಅಯೋಡಿನ್ ಸೊಲ್ಯೂಷನ್ ಇದೆ ಅದನ್ನ ತಗೊಂಡ್ಬಿಟ್ಟು ಅದರಲ್ಲಿ ಉಳಿದಿರೋದಂಥದ್ದು ಏನು ತಗೊಂಡ್ರು ಅಂದರೆ ಅಕ್ಕಿ ಹಿಟ್ಟನ್ನು ತಗೊಂಡಿದ್ರು ಅವರು, ಅಕ್ಕಿ ಪುಡಿಯನ್ನು. ಸೊ ಮಕ್ಕಳಿಗೆ ತುಂಬ ಈಸಿಯಾಗಿ ಹೇಳೋದ್ರಲ್ಲಿ ನಮಗೆ ಪೀಷ್ಟ ಅಂತಂದರೆ ಸ್ಟಾರ್ಚನ್ನು ನಾವು ಫೈಂಡ್ ಔಟ್ ಮಾಡಬೇಕಿತ್ತು ಅಂತಂದರೆ ಅದು ಸಸ್ಯ ಮೂಲಕ ಅಂತಂದರೆ ವೆಜಿಟೇಬಲ್ಸ್ ಅಂತ ನಾವೇನು ಹೇಳ್ತೀವಿ ಅದರ ರೀತಿಯಿಂದ ಏನಾದರೂ ಆಹಾರ ಪದಾರ್ಥಗಳು ಅಂತಿದ್ರೆ ಅದರಲ್ಲಿ ನಾವು ಸ್ಟಾರ್ಚ್ ಟೆಸ್ಟ್ ಮಾಡ್ಬೋದು. ಅದೇನಾದರೂ ನಾನ್ ವೆಜ್ ಅಂತಂದರೆ ಎಗ್ ಆಗಿರಲಿ ಉಳಿದದ್ದು ಬೇರೆ ಏನಾದರೂ ಆಗಿತ್ತು ಅಂತಂದರೆ ಅದರಲ್ಲಿ ನಮಗೆ ಸ್ಟಾರ್ಚ್ ಸಿಗೋದಿಲ್ಲ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್, ಇದೇ ಥರ ನೀವು ಚೆನ್ನಾಗಿ ಕಲಿತಾ ಇರಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ವೆಲ್, ನೆಕ್ಸ್ಟ್ ನೀವು ನಮಗೇನು ಹೇಳ್ತೀರಿ? ಹಾಯ್, ಹಲೋ, ಜೋರಾಗಿ ಹೇಳಬೇಕು. ಹಲೋ, ನಿಮ್ಮ ಹೆಸರು? ವೈಷ್ಣವಿ ರೀ. ನಿರಂಜನ ರೀ. ನಿರಂಜನ. ಓಕೆ, ನೀವು ಕೂಡ ಸೆವೆಂತ್ ಸ್ಟ್ಯಾಂಡರ್ಡ್? ಹಾಂ ರೀ. ಓಕೆ, ಇವತ್ತು ನೀವೇನು ಹೇಳ್ತಿದ್ದೀರಿ ನಮ್ಗೆ? ಇದ್ರವ್ರಿ ಸಾಡಿ ಡಿಸೈನ್ಸಿ, ಡ್ರೆಸ್ ಡಿಸೈನ್ಸಿ, ಶರ್ಟ್ ಡಿಸೈನ್ಸಿ ನೋಡ್ಬೋದು ರೀ ನಾವು. ಇದ್ರವ್ರು ಅಂದರೆ ಅದ್ರಲ್ಲಿ ನಾವು ಡಿಸೈನ್ಸ್ಗಳನ್ನ ನೋಡ್ಬೋದು ಅಂತ ಹೇಳ್ತಿದ್ದೀರಾ, ಅದನ್ನ ಹೆಂಗೆ ಮಾಡಿದ್ದೀರಿ? ಅಕ್ಕಗಳು ಮಾಡಿದ್ರಿ, ಕಾಲ್ಸನಾಗ ರೀ ಇದನ್ನ ಹಾಕಿದಾರೆ ರೀ, ಹವಳ ರೀ. ಕಾಜು ಮತ್ತು ಹವಳಗಳನ್ನೇನೋ ಹಾಕಿ ಅದನ್ನು ಮಾಡಿಟ್ಟಿದ್ದಾರಂತೆ. ಅವ್ರು ಸೀನಿಯರ್ಸ್ ಮಾಡಿದ್ದಾರೆ, ಸೊ ಮಕ್ಕಳಿಗೆ ಅದರ ಐಡಿಯಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಈಗ ಅವ್ರು ಯಾವ ರೀತಿ ಮಾಡಿದ್ದಾರೆ ಅದನ್ನು ನೋಡೋಣಂತ. ಅಮೇಝಿಂಗ್ ಆಗಿದೆ ಅದರೊಳಗಡೆ ಡಿಸೈನ್ಸ್. ಇದು ಕೂಡ ನೋಡ್ಬೋದಾ? ಓಕೆ, ಇದರಲ್ಲಿ ಗ್ಲಾಸ್ ಪೀಸಸ್ ಇದೆ. ಓಕೆ, ನಿಮಗೂ ಕೂಡ ತೋರಿಸ್ಬೋದು, ಒಂದ್ಸತಿ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಕಾಣಿಸ್ತಾ ಇದೆ, ಬೇರೆನೂ ತೋರಿಸ್ತೀನಿ. ಸೊ ಈಗ ನೀವು ನೋಡಿದ್ದು ಗ್ಲಾಸ್ ಪೀಸಸ್ಸಿಂದ ಇತ್ತು, ಇದರಲ್ಲಿ ಸ್ವಲ್ಪ ಮಣಿಗಳೆಲ್ಲ ಇದೆ. ವೆಲ್, ಇನ್ನೊಂದರಲ್ಲೂ ಕೂಡ ಅದೇ ಥರ ಮಣಿಯಿಂದನೇ ಇದೆ, ಡಿಸೈನ್ ಸ್ವಲ್ಪ ಬೇರೆ ಇದೆ. ವೆಲ್, ಮಕ್ಕಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು, ಆ್ಯಂಡ್ ಅವ್ರಿಗೆ ಎಷ್ಟು ಗೊತ್ತಿದೆ ಅದನ್ನು ತುಂಬ ನೀಟಾಗಿ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್, ನಿಮಗೂ ಕೂಡ ಆಲ್ ದಿ ಬೆಸ್ಟ್. ವೆಲ್ಕಮ್. ವೆಲ್ಕಮ್. ಓಕೆ, ನೆಕ್ಸ್ಟ್, ಓ ನಮ್ಮ ಪೂರ್ವಜರು. ವೆಲ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ರೀ. ಓಕೆ, ಇದು ಸ್ಕೆಲಿಟನ್ ರೀ. ಅವ್ರೇನು ಸೆಟ್ಕೊಂಡಿದ್ರ ಆ ಕಡೆ ಮುಖ ಮಾಡ್ಯಾರಲ್ಲ ಅವರು? ಇಲ್ರಿ, ಫುಲ್ ಸ್ಮೆಲಿಂಗ್ ಅಲ್ಲ ಅವರು. ಇದು ಮಾನವನ ಅಸ್ಥಿ ಪಂಜರ ರೀ. ಅಸ್ಥಿ ಪಂಜರ ಎಂದರೆ ಅಸ್ಥಿ ಮೂಳೆಗಳು. ಅಸ್ಥಿ ಪಂಜರವು ನಮ್ಮ ದೇಹದ ಒಂದು ಆಂತರಿಕ ಚೌಕಟ್ಟು. ಜನನದ ಸಮಯದಲ್ಲಿ 270 ಮೂಳೆಗಳು ಇರುತ್ತವೆ. ಪ್ರೌಢಾವಸ್ಥೆಗೆ ಬಂದಾಗ 206 ಮೂಳೆಗಳು ಇರುತ್ತವೆ. ಕಾರ್ಯಗಳು ನಮ್ಮ ದೇಹದ ಚಲನೆಗೆ ಸಹಾಯ ಮಾಡುತ್ತದೆ, ನಮ್ಮ ದೇಹಕ್ಕೆ ಆಕಾರವನ್ನು ಕೊಡುತ್ತದೆ, ವಿವಿಧ ಭಾಗಗಳಿಗೆ ರಕ್ಷಣೆ ನೀಡುತ್ತದೆ, ಎಲುಗಳಲ್ಲಿ ರಕ್ತದ ಕಣಗಳು ಉತ್ಪಾದನೆಯಾಗುತ್ತವೆ. ವಿವಿಧ ಭಾಗಗಳ ಮೂಳೆಗಳ ಸಂಖ್ಯೆ ರೀ. ತಲೆಬುಡೆಯಲ್ಲಿ ಒಟ್ಟು 22 ಮೂಳೆಗಳು ಇರ್ತವೆ ರೀ. ಪಕ್ಕೆಲುಬುಗಳು ಈಚೆ ಕಡೆ 12, ಈಚೆ ಕಡೆ 12, ಒಟ್ಟು 24 ಪಕ್ಕೆಲುಬುಗಳು ಇರ್ತವೆ ರೀ. ಬೆನ್ನು ಮೂಳೆಗಳ ಸಂಖ್ಯೆ 32-34. ಕೀಲುಗಳ ಸಂಖ್ಯೆ ತಲೆಬುಡೆ ಮತ್ತು ಭುಜದ ನಡುವೆ ತಿರುಗಾತಿ ಕೀಲು ಇರುತ್ತದೆ, 180 ಡಿಗ್ರಿ ತಿರುಗಿಸಬಹುದು. ಭುಜದ ಕೀಲು, ಕೈ ಕೀಲು, ಅಂಗೈ ಕೀಲು, ಸೊಂಟದ ಕೀಲು, ಮೊಣಕಾಲು ಕೀಲು, ಪಾದದ ಕೀಲು, ಒಟ್ಟು ಕಾಲಿನಲ್ಲಿ 60 ಮೂಳೆಗಳಿರ್ತವೆ. ಪಾದದಲ್ಲಿ ಮಾತ್ರ 26 ಮೂಳೆಗಳಿರ್ತವೆ. ನಮ್ಮ ದೇಹದ ಅತ್ಯಂತ ಚಿಕ್ಕ ಮೂಳೆ ಸ್ಟಾಪ್ಸ್ ಅದಕ್ಕೆ ಮೇಲಿರುತ್ತದೆ ರೀ. ನಮ್ಮ ದೇಹದ ಅತ್ಯಂತ ದೊಡ್ಡ ಮೂಳೆ ಪ್ಯೂಮರ್, ಅದು ತೊಡೆಯ ಮೂಳೆ. ಓಕೆ, ಅವಳಂತೂ ಬೈಪಾಟ್ ಮಾಡಿಬಿಟ್ಟಿದ್ದಾಳೆ ಅದನ್ನು. ಯಾರು ಬೈಪಾಟ್ ಮಾಡಿಸಿದ್ದಿದ್ದಲ್ಲ ನಿಮಗೆ ಸರ್? ಅಂದರೆ ಇಲ್ಲಿರೋ ಇಲ್ಲಿರೋರು ಎಲ್ಲರಿಗೂ ಇದು ಬೈಪಾಟ್ ಇದೆ. ಹಾಂ ರೀ. ಓಕೆ, ನಿಮ್ಮ ಬಾಡಿ ಒಳಗೆ ಇದೆಲ್ಲ ಇದಾವ ಹಂಗಾದ್ರೆ? ಹಾಂ ರೀ. ಎಷ್ಟು ಮೂಳೆಗಳು ನಿಮ್ಮ ಬಾಡಿಯಲ್ಲಿ ಇದಾವೆ ಈಗ? 206. ಎಣಿಸಿರಿ ನೀವು. ಓಕೆ, ಇದನ್ನ ನೋಡಿದ್ಮೇಲೆ ನಿಮಗೂ ಗೊತ್ತಾಯ್ತು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಜ್ಜಂಗೂ ಬಾಯ್ ಹೇಳಿಬಿಡ್ರಿ. ಬಾಯ್ ಬಾಯ್ ಅಜ್ಜ, ಬಾಯ್. ಓಕೆ, ನೆಕ್ಸ್ಟ್ ನಮಗೇನು ಎಕ್ಸ್ಪ್ಲೇನ್ ಮಾಡ್ತೀರಿ ಈಗ ಮಾನವನ ಬಗ್ಗೆ? ಓಕೆ, ಈಗ ನಮಗೇನು ಗಾಡಿ ಬಗ್ಗೆ ಹೇಳ್ತೀನಿ ಅಂತಂದಾರ ಅವ್ರು ಮೊದಲಿಗೆ. ಓಕೆ, ಕಾಂತಗಳು. ಈಗ ಅವಳೇನು ಕಾಂತಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಕತ್ತಾಳ ನಮಗೆ, ನೋಡೋಣಂತ. ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ, ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ. ಅಂತಂದ್ರೆ ಪಾಸಿಟಿವ್ ಸೌತ್ರಿ.
ಅಂತಂದ್ರೆ ಪಾಸಿಟಿವ್ ಯಾವ ಕಡೆ ಇರುತ್ತೆ ಅದು ಆ ಕಡೆಯಿಂದ ಅವ್ರದ್ದು ಆಕರ್ಷಣೆ ಮಾಡ್ತದೆ, ಸೌತ್ ಯಾವ ಕಡೆ ಅಂದ್ರೆ ನೆಗೆಟಿವ್ ಯಾವ ಕಡೆ ಇರುತ್ತೆ ಅದು ವಿಕರ್ಷಣೆ ಅಂತಂದ್ರೆ ಅದನ್ನ ಡಿಪಾರ್ಚ್ ಮಾಡುತ್ತೆ ಅಂತ ಹೇಳ್ತಿದ್ದಾಳೆ. ಸೊ ಇದ್ರಲ್ಲಿ ಈಗ ಒಂದು ಮಾಡೆಲ್ ಮೂಲಕ ಅವ್ರು ನಮಗೆ ತೋರಿಸಿದ್ರು. ಓಕೆ, ಇನ್ನೊಂದು ಸತಿ ನಮಗೆ ಅದನ್ನು ತೋರಿಸ್ಬಿಡು. ಸಜಾತಿ ರೋಗಗಳು ವಿಕರ್ಷಿಸುತ್ತವೆ. ಸಜಾತಿ ಅಂದ್ರೆ ಏನು ಅಂತ ಇನ್ನೊಂದು ಸತಿ ಕ್ಯಾಮ್ರಾದವ್ರಿಗೂ ತೋರಿಸು. ಸಜಾತಿ ನೌತ್ರಿ ಸೌತ್. ಈಗ ಸಜಾತಿ ಅಂತಂದ್ರೆ ನಮಗೆ ನಾರ್ತ್ ಸೌತ್ 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 ಹಾಂ ರೀ ನೋಡು ಅಟ್ರಾಕ್ಟ್ ಆಗುತ್ತೆ ಸೌತಲ್ಲಿ. ಓಕೆ, ಸೌತ್ ಅಟ್ರಾಕ್ಟ್ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ. ಓಕೆ, ಆಯಸ್ಕಾಂತದ ಬಗ್ಗೆ ಅದರ ಆಕರ್ಷಣೆಯ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಳು, ಥ್ಯಾಂಕ್ ಯು. ನೆಕ್ಸ್ಟ್ ನಮಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀರಿ ಈಗ? ವೆಲ್, ಈಗ ಇಲ್ಲಿರೋ ಮನುಷ್ಯರ ಪಾರ್ಟ್ಗಳನ್ನ ಅವ್ರ ಹೆಸರು ಹೇಳ್ತಾರಂತ ಕೇಳೋಣ ಬರ್ರಿ. ಹಂಗಾದ್ರೆ ಹೇಳ್ರಿ, ಹೆಸರು ಹೇಳ್ಕೊಂತ ಹೋಗ್ರಿ. ಇದು ಲಾಲಾ ರಸಗ್ರಂಥಿರಿ, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಇಲ್ಲಿ ಒಳಗ್ರಿ ಯಕೃತ್ ಐತ್ರಿ. ಓಕೆ, ನಿಮಗೆ ಗೊತ್ತಿರೋಷ್ಟು ಬಹಳ ಚೆಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಚಲೋತ್ತಾಗೆ ಓದ್ಕೊಂತೀರಿ. ನೆಕ್ಸ್ಟ್ ಇನ್ನು ನಮಗೇನು ಎಕ್ಸ್ಪ್ಲೇನ್ ಮಾಡ್ತೀರಿ ಹೇಳ್ಬರ್ರಿ. ಓಕೆ, ಅವರು ಈಗ ಜೀವಂತ ಪ್ರಾಣಿಗಳನ್ನ ಹಿಡ್ಕೊಂಡು ತಂದಿಟ್ಟಾರ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರಂತ. ಓಕೆ, ಮೊದಲಿಗೆ ಇದ್ರ ಬಗ್ಗೆ ಹೇಳ್ತೀರಿ ನಮಗೆ. ರೇಷ್ಮೆ ಹುಳ, ರೇಷ್ಮೆ. ಅದಕ್ಕಿಂತ ಮುಂಚೆ ನಿಮ್ಮ ಹೆಸರು? ನನ್ನ ಹೆಸರು ಹಾಲವ್ವ ಮಾರುತಿ ಪಟೇಲ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಓಕೆ, ಈ ರೇಷ್ಮೆ ಹುಳದ ಬಗ್ಗೆ ಹೇಳ್ರಿ. ಇದು ಇದರ ಹೆಸರು ರೇಷ್ಮೆ ಹುಳ. ಇದು ಮದುವೆ ಸಮಾರಂಭದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ರೇಷ್ಮೆ ಹುಳನ್ನು ಉಪಯೋಗಿಸ್ತಾರ? ರೇಷ್ಮೆ ಸೀರೆ, ರೇಷ್ಮೆ ಸೀರೆ. ಓಕೆ, ರೇಷ್ಮೆ ಸೀರೆ ಆಗಿರಲಿ, ಬಟ್ಟೆಗಳಾಗಿರಲಿ, ಅದೆಲ್ಲ ಉತ್ಪತ್ತಿ ಆಗೋದು ಯಾವ್ದ್ರಪ್ಪ ಅಂದ್ರೆ ಈ ಹುಳದಿಂದ. ಈ ಹುಳ ಏನ್ ಮಾಡ್ತದೆ ಅಂದ್ರೆ ರೇಷ್ಮೆ ದಾರಗಳನ್ನ ಅದು ಪ್ರೊಡ್ಯೂಸ್ ಮಾಡ್ತಿರ್ತದೆ, ಅದರದೊಂದೇನು ಕೊಕ್ಕೂನ್ ಅಂತ ಹೇಳ್ತೀವಿ. ಅಲ್ಲಿಂದ ಅದು ಉತ್ಪತ್ತಿಯಾಗಿ ಅದನ್ನ ಮತ್ತೆ ನಾವು ಬಟ್ಟೆ ಸೀರೆಗಳಿಗೆಲ್ಲ ಉಪಯೋಗ ಮಾಡಿರ್ತೀವಿ. ನೆಕ್ಸ್ಟ್ ಯಾವ್ದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಿ? ಫೈಲಮ್. ಹಾಂ ರೀ, ಇದು ಒಂದು ಎಲೆ ರೀ. ನಾವು ರೀ ಈಗ ರೀ ಸಸ್ಯಗಳ ಸಂತಾನೋತ್ಪತ್ತಿ ರೀ ಬೀಜ ಮತ್ತು ಸಸ್ಯಗಳಿಂದ ಗಿಡ ನಾಡ್ತಾವ್ರಿ. ಇದು ಹಾಗಲ್ರಿ, ಇಲ್ಲಿ ಗಿಣ್ಣಗಳು ಅದಾವಲ್ರಿ, ಅದರಿಂದ ಗಿಡಗಳು ನಾಡ್ತಾವ್ರಿ. ಹಿಂಗ್ರಿ ಅದ್ರಿ ಸಿಡಿತಿದ್ರಿ, ಅದು ಹೋಗಿ ಅವ್ರಲ್ಲಿ ಬೀಳ್ತಾವ್ರಿ ಆ ಗಿಣ್ಣಗಳ್ರಿ, ಆ ಗಿಣ್ಣಗಳಿಂದ ಸಸ್ಯಗಳ ನಾಡ್ತಾವ್ರಿ. ಓಕೆ, ಅವು ಬ್ರಯೋಫೈಲಮ್ ಅಂತ ಏನಿದೆ, ಇದೊಂದು ಎಲೆಯ ಮೂಲಕ ಒಂದು ಗಿಡವನ್ನು ಹುಟ್ಟಿಸ್ಬೋದು ಅಂತ ಅವ್ರು ಹೇಳ್ತಿದ್ದಾರೆ. ಅವಳು ಹೇಳಿದ್ರಕ್ಕಿಂತಲೂ ಇನ್ನೊಂದು ಸ್ವಲ್ಪ ಚೇಂಜಸ್ ಏನಂತಂದರೆ, ನೀವು ಒಂದು ಎಲೆನ ಎಲ್ಲಾದರೂ ಬಿಸಾಕಿದ್ರೆ ಅದು ವಾಪಸ್ಸಲ್ಲಿ ಗಿಡವಾಗಿ ಬೆಳೀತದೆ. ಅದು ಹೇಗೆ ಅಂತಂದರೆ, ನೀವು ಈ ಗಿಡದ ಎಜ್ಜಸ್ಸಲ್ಲಿ ಕಾಣ್ಬೋದು. ಸೊ ಅದೇನು ಈ ಥರ ಮಾರ್ಕಿಂಗ್ ಇದೆ, ಆ ಮಾರ್ಕಿಂದನೇ ರೂಟ್ಸ್ಗಳು ಉತ್ಕೊಳ್ತವೆ, ಅಲ್ಲಿಂದ ಮತ್ತೆ ಹೊಸ ಒಂದು ಗಿಡ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ವೆಲ್, ಥ್ಯಾಂಕ್ ಯು ಸೋ ಮಚ್. ವೆಲ್, ನೆಕ್ಸ್ಟ್ ಏನು ಹೇಳ್ತೀರಾ? ಸಿಂಗ್ರಾಯಿ. ಏನದು? ಅದ್ರಿ ಒಂದು ಮೀನ್ ಐತ್ರಿ, ಅದಕ್ಕೆ ರೀ ಹಿಂದೆ ರೀ ಬೆನ್ನಾಗ್ರಿ ಮತ್ತು ರೀ ಬಾಲ ಫುಲ್ ಮುಳ್ಳಿರ್ತಾವ ರೀ, ಅದನ್ನು ರೀ ಮುಂದಿಂದ ಮುಟ್ಟಬಾರ್ದು ರೀ, ಹಿಂದಿಂದ ಮುಟ್ಬೋದು ರೀ. ಹಿಂಗೆ ರೀ ಒಂದು ದಿನ ರೀ ಹೀರೋ ರೀ ಇದ್ರ ಬಗ್ಗೆ ಹೇಳುವಾಗ ರೀ, ಅದ್ರಿ ಬಂದು ರೀ ಎದಕ್ಕೆ ಚುಚ್ಚಿತ್ತಂದ್ರಿ ಅವಂಗೆ ರೀ, ಅವಾಗ ರೀ ಇದ್ರಿ ಕೇಸೊಂದು ಎದಕ್ಕೆ ಚುಚ್ಚಿತ್ತಂತ ರೀ. 20ಕ್ಕಿಂತ ಹೆಚ್ಚು ನಮ್ಮ ಎದಕ್ಕೆ ಚುಚ್ಚಬಾರ್ದು, ಉಳಿಯಂಗಿಲ್ಲ ರೀ. 20 ಬಾರಿಗಿಂತಲೂ ಹೆಚ್ಚಿಗೆ ಚುಚ್ಚ? ಹಾಂ ರೀ, ಇಲ್ರಿ. ಓಕೆ, ಈ ಸಿಂಗ್ರಾಯಿ ಅನ್ನೋ ಒಂದು ಫಿಶ್ ಏನಿದೆ, ಇದರಲ್ಲಿ ಸ್ಪೈನ್ಸ್ ಅಂದರೆ ಮುಳ್ಳುಗಳಿರ್ತಾವಂತ, ಅಂದರೆ ಹಿಂದಿನ ಭಾಗದಲ್ಲಿ ಮುಳ್ಳಿರ್ತಾವಂತ. ಸೊ ಅದನ್ನು ನಾವು ಮುಟ್ಟಬೇಕಂದ್ರೂ ಕೂಡ ಕೆಳಭಾಗದಲ್ಲಿ ಅದೇನು ಡಾರ್ಸಲ್ ಸೈಡ್ ಇರುತ್ತೆ, ಅಲ್ಲಿಂದ ಮುಟ್ಟಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಅವಳು ಯಾವುದೋ ಒಂದು ಎಕ್ಸಾಂಪಲ್ ಕೂಡ ಕೋಟ್ ಮಾಡಿದ್ಲು, ಯಾವುದೋ ಒಂದು ಮೇ ಬಿ ಡಿಸ್ಕವರಿ ಚಾನೆಲ್ಸ್ಗಳಲ್ಲೆಲ್ಲ ಏನು ತೋರಿಸ್ತಾರೆ ಅದೇ ರೀತಿ ಯಾವುದೋ ಒಬ್ಬರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅವನಿಗೆ ಅಟ್ಯಾಕ್ ಮಾಡಿತ್ತಂತೆ ಆ ಹೀರೋಗೆ. ಅದನ್ನು ಒಂದು 20ಕ್ಕಿಂತಲೂ ಜಾಸ್ತಿ ಟೈಮ್ ಅದು ಅಟ್ಯಾಕ್ ಮಾಡಿದ್ರೆ ಮನುಷ್ಯ ಸಾಯಬಹುದು ಅಂತ ಕೂಡ ಹೇಳ್ತಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್. ವೆಲ್, ನೆಕ್ಸ್ಟ್ ಏನು ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ಸೂರ್ಯಕಾಂತಿ ರೀ, ನಿರಂಜನ ಪ್ರಸಪ್ಪ ಕಾಂಬ್ಳೆ ರೀ. ಇದು ಸೂರ್ಯಕಾಂತಿ ರೀ, ಇದರಿಂದ ಎಣ್ಣೆ ತಯಾರಿಸುತ್ತಾರೆ ರೀ. ಈಗ ಇದು ಸೂರ್ಯಕಾಂತಿ ಹೂ ದೊಡ್ಡದಿರ್ತದಲ್ಲ, ನೀವು ಇಷ್ಟು ಚಿಕ್ಕದ ಹೆಂಗೆ ತಂದಿಟ್ಟಿರಿ? ಸರ್ ತಂದಿಟ್ಟಾರ ನಿಮ್ಗೆ ಗೊತ್ತಿಲ್ಲರಿ. ಓಕೆ, ಸಣ್ಣ ಹೂವನ್ನ ಅವ್ರು ತಂದಿಟ್ಟಿದ್ದಾರೆ. ಸೊ ಸೂರ್ಯಕಾಂತಿ ಹೂವಿಂದ ನಾವೇನು ಎಣ್ಣೆ ಅಂತ ಹೇಳ್ತೀವಿ ಅದನ್ನು ತಯಾರು ಮಾಡ್ಬೋದು. ಆ್ಯಂಡ್ ಇದು ಸೂರ್ಯಕಾಂತಿದು ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ಯಾವ ದಿಕ್ಕಿನಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನ ಕಿರಣಗಳು ಯಾವ ದಿಕ್ಕಿಗೆ ಇರ್ತವೆ ಆ ದಿಕ್ಕಿಗೆ ಹೂ ತಿರುಗುತ್ತೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ವೆಲ್, ನೆಕ್ಸ್ಟ್ ಏನು ಎಕ್ಸ್ಪ್ಲೇನ್ ಮಾಡ್ತೀರಾ? ಬಸವರಾಜ ಹುಣಸಿಕಟ್ಟಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಅಣ್ಣಿಂಬೆ ರೀ, ಇದನ್ನು ಅಡುಗೆ ಮಾಡಲು ಬಳಸುತ್ತಾರೆ ರೀ. ಮತ್ತೇನಕ್ಕೆಲ್ಲ ಯೂಸ್ ಮಾಡ್ತಾರೆ ಗೊತ್ತಾ?
ಓಕೆ ಅಣಬೆ ಅಂತ ಹೇಳ್ತಾರೆ ಇವು ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ತೀವಿ ಸ್ಯಾಪ್ರೋಫೈಟ್ಸ್ ಏನು ಅಂತಂದರೆ ಅವು ಬೇರೆ ಯಾವುದಾದ್ರೂ ಗಿಡಗಳ ಸಹಾಯದಿಂದ ಅಥವಾ ಯಾವುದಾದ್ರೂ ಸತ್ಯ ವಸ್ತುಗಳಂತೆಲ್ಲ ಕೊಳೆತ ವಸ್ತುಗಳಂತ ಇರ್ತವೆ ಅದರ ಮೇಲೆ ಈ ಥರ ಒಂದು ಫಂಗಸ್ ಅನ್ನೋದು ಹುಟ್ಕೊಳ್ತಿರ್ತವೆ ಅಣಬೆ ಅನ್ನೋದು ಕೂಡ ಫಂಗಸ್ ಅನ್ನೋ ಒಂದು ಡಿವಿಷನಲ್ಲಿ ಬರ್ತದೆ ಸೊ ಇವತ್ತವಳು ಅಣಬೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ಲು ಇದನ್ನು ಆಹಾರಕ್ಕೆ ಮಾತ್ರವಲ್ಲದೇ ನಾವು ಔಷಧಿಗಳಲ್ಲೂ ಕೂಡ ಕೆಲವೊಂದು ಸತಿ ಅದನ್ನು ಬಳಸ್ತಾರೆ ನೆಕ್ಸ್ಟ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಎರೆಹುಳು ಇದು ಎರೆಹುಳ ಇದನ್ನು ರೈತನ ಮಿತ್ರ ಎಂದು ಕರೆಯುತ್ತಾರೆ ರೀ ಯಾಕಂದ್ರೆ ರೀ ಇದು ಮಣ್ಣನ್ನು ಫಲವತ್ತಾಗಿರ್ತೈತಿ ರೀ ಮತ್ತು ಬೆಳೆ ಬೆಳೆಯಲು ಸಹಾಯ ಮಾಡುತ್ತದೆ ಮಣ್ಣನ್ನು ಫಲವತ್ತತೆ ಇಡುತ್ತದೆ ಅಂತ ಹೇಳಿದ್ಯಲ್ಲ ಸೊ ಅದರಿಂದ ಏನಾದರೂ ಗೊಬ್ಬರ ತಯಾರಾಗ್ತದೆ ಮಣ್ಣೊಳಗೆ ಇದ್ದಿದ್ದೆಲ್ಲ ಖನಿಜ ಲವಣಾಂಶಗಳು ಇದನ್ನು ಮಾಡ್ತೈತಿ ರೀ ಮತ್ತು ರೀ ಇನ್ನೊಂದು ಸಸ್ಯ ಬೆಳೆಯಕ್ಕೆ ಸಹಾಯ ಮಾಡ್ತೈತಿ ರೀ ಈ ಏನು ಅರ್ಥ್ವಮ್ ಅಂತ ಹೇಳ್ತೀವಿ ಮಳೆ ಹುಳ ಅಂತ ಹೇಳ್ತೀವಿ ಅಥವಾ ಎರೆಹುಳ ಅಂತ ಹೇಳ್ತೀವಿ ಇದರ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ಇದು ಭೂಮಿಯಲ್ಲಿ ಕೊರೆದು ಮಣ್ಣನ್ನು ಅದು ಸಡಿಲ ಮಾಡ್ತದೆ ಸೊ ಅದರಿಂದ ಏನು ಗಿಡಗಳ ರೂಟ್ಸ್ ಅಂತ ಹೇಳ್ತೀವಿ ಅದು ಆಳಕ್ಕೆ ಇಳಿದು ಅದಕ್ಕೆ ಬೇಕಾದಷ್ಟು ನೀರು ಮಿನರಲ್ಸನ್ನೆಲ್ಲ ತೊಗೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ ಸೊ ಅದನ್ನು ರೈತನ ಮಿತ್ರ ಅಂತ ಕೂಡ ಹೇಳ್ತಾರೆ ವೆಲ್ ಇನ್ನು ಇನ್ನೊಂದು ಸ್ಪೆಸಿಮನ್ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಕೇಳ್ಕೊಂಡು ಬರೋಣ ಬರ್ರಿ ಇದು ಬಾಹುಲಿ ರೀ ಇದಕ್ಕೆ ರೀ ಬೆಳಿಗ್ಗೆ ಹೊತ್ತು ಕಣ್ಣು ಕಾಣಂಗಿಲ್ಲ ರೀ ಕಣ್ಣು ಇರ್ತಾವ ರೀ ಏನು ರೀ ಸೂರ್ಯನ ಶಾಖ ತಡ್ಕೊಕ್ಕಾಗಂದಿಲ್ಲ ರೀ ಅದೇ ಕಣ್ಣು ಮುಚ್ಚಿರ್ತೈತೆ ರೀ ಅದ್ರಿ ರಾತ್ರಿ ಹೊತ್ತು ಅಷ್ಟಕ್ಕೆ ಅಂತಾವ್ರಿ ರೀ ಬೆಳಿಗ್ಗೆ ಒಂದು ಸಂದರ್ಭದಲ್ಲಿ ಅದು ಹೊರಗೆ ಬರ್ಬೇಕಂದ್ರೆ ಹೆಂಗೆ ಬರ್ತೈತೆ ಅಂದರೆ ಅದು ಸೌಂಡ್ ಮಾಡ್ತೈತಲ್ರಿ ಆ ಸೌಂಡ್ ಮುಂದೆ ಗೋಡೆ ಐತಂದ್ರೆ ರಿಪೀಟ್ ಬರ್ತೈತಲ್ರಿ ನಾ ಮುಂದೆ ಗೋಡೆ ಐತೇನೋ ಹೋಗ್ಬಾರ್ದು ಅಂತ ತಿಳ್ಕೊತೈತ್ರಿ ರಿಪೀಟ್ ಬರ್ತಂದ್ರೆ ಓಕೆ ಬಾವಲ ಬಗ್ಗೆ ಹೇಳಬೇಕು ಅಂದರೆ ಅದನ್ನು ಫ್ಲೈಯಿಂಗ್ ಫಾಕ್ಸ್ ಅಂತ ಕರೀತಾರೆ ಸೊ ಇದರದೇ ಸ್ಪೆಷಾಲಿಟಿ ಏನು ಅಂತಂದರೆ ಇವುಗಳಿಗೆ ಕಣ್ಣು ತುಂಬ ಮಂದವಾಗಿ ಕಾಣಿಸ್ತಿರ್ತದೆ ಅಂದರೆ ಯಾವುದೇ ಆಬ್ಜೆಕ್ಟ್ಗಳ ಬಗ್ಗೆ ಅವರಿಗೆ ನಿಖರವಾಗಿ ಕಾಣ್ತಿರೋದಿಲ್ಲ ಸೊ ಅವುಗಳೇನು ಮಾಡ್ತವೆ ಅಂತಂದರೆ ಫಾಕ್ಸ್ ಅಥವಾ ಫ್ಲೈಯಿಂಗ್ ಫಾಕ್ಸ್ ಅಂತ ಏನು ಹೇಳ್ತೀವಿ ಬ್ಯಾಟ್ಗಳು ಅವುಗಳು ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಪ್ರೊಡ್ಯೂಸ್ ಮಾಡ್ತವೆ ಸೊ ಅದು ಹೋಗಿ ಯಾವ ಆಬ್ಜೆಕ್ಟಿಗೆ ಹಿಟ್ ಆಗ್ತದೆ ಅದರಿಂದ ಅವುಗಳಿಗೆ ಗೊತ್ತಾಗ್ತದೆ ಓಕೆ ಅಲ್ಲೊಂದು ಆಬ್ಜೆಕ್ಟ್ ಇದೆ ಅಲ್ಲೊಂದು ಹಣ್ಣು ಇದೆ ಅದನ್ನು ನಾವು ತಿನ್ಬೋದು ಅಥವಾ ನಾನು ಅದೃಷ್ಟ ಆ ಡೈರೆಕ್ಷನಲ್ಲಿ ಹೋಗಬಾರ್ದು ಅಂತ ಗೊತ್ತಾಗಿ ಆಮೇಲೆ ಅದ್ರ ಮೂಮೆಂಟನ್ನು ಮಾಡುತ್ತೆ ಮೋಸ್ಟ್ ಆಫ್ ದ ಬ್ಯಾಟ್ಸ್ ಎಲ್ಲ ಏನು ಮಾಡ್ತದೆ ನೈಟಲ್ಲೇ ಅದು ಫ್ಲೈಯಿಂಗ್ ಎಲ್ಲ ಮಾಡ್ತಿರ್ತದೆ ನನ್ನ ಹೆಸರು ಲಕ್ಷ್ಮೀ ನಾಗಪ್ಪ ಪಾಟೀಲ್ ನಾನು ಓದುತ್ತಿರೋದಿದೆ 6th ಎ ಪಿ ಜೆ ಅಬ್ದುಲ್ ಕಲಾಂ ರೀ ಇವ್ರಿ ಹದಿನೆಂಟು 65 ಅಕ್ಟೋಬರ್ 7 ತಮಿಳುನಾಡಿನ ರಾಮೇಶ್ವರ ಎಂಬ ಹಳ್ಳಿಯಲ್ಲಿ ಜನಿಸಿದರು ತಂದೆ ಜೈನುಲ್ ಅಬ್ದುಲ್ ತಾಯಿ ಅಶಿಯಮ್ಮ ಇವರ ಪೂರ್ಣ ಹೆಸರು ಅವುಲ್ ಪಕೀರ್ ಜೈನುಲ್ ಅಬ್ದುಲ್ ಅಬ್ದುಲ್ ಕಲಾಂ ಇವರು ರಾಕೆಟ್ ಹಾಗೂ ಕ್ಷಿಪಣಿ ಉಡಾವಣೆಯಲ್ಲಿ ಮಹತ್ವದ ಸಾಧನೆ ಮಾಡಿದರು ಸಿ ವಿ ರಾಮಣ್ಣ ರೀ ಇವರು ಭಾರತದ ಶ್ರೇಷ್ಠ ವಿಜ್ಞಾನಿಯಾಗಿದ್ದರು ಇವರು ಬೆಳಕಿನ ಪ್ರಕರಣ ಬಗ್ಗೆ ಅಧ್ಯಯನ ಮಾಡುತ್ತಿದ್ದರು 1930 ನೊಬೆಲ್ ಎಂಬ ಪ್ರಶಸ್ತಿ ಪಡೆದರು ಇದರಲ್ಲಿ ನಿಮ್ಮ ಫೇವ್ರೇಟ್ ಯಾರು ನಮ್ಮ ಫೇವ್ರೇಟ್ ಸಿ ವಿ ರಾಮಣ್ಣ ರೀ ಓಕೆ ನನಗಂತರೂ ಫೇವ್ರೇಟ್ ಅಂತಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಆ್ಯಂಡ್ ಮಕ್ಕಳಿಗೆ ಅವರಿಗೆ ಯಾವ ರೀತಿ ನಾಲೆಜ್ ಸ್ಕೂಲ್ನವ್ರು ಕೊಟ್ಟಿದ್ದಾರೆ ಅಂತಂದರೆ ಅವ್ರಿಗೆ ಆಲ್ರೆಡಿ ಒಂದು ಫೇಮನ್ನು ಕೂಡ ಇಟ್ಟಿದ್ದಾರೆ ಮುಂದೆ ನೀವುಗಳು ಕೂಡ ಸೈಂಟಿಸ್ಟ್ ಆಗ್ಬೋದು ಅಂತ ಸೊ ಆ ದಿಕ್ಕಿನಲ್ಲಿ ಮಕ್ಕಳಿಗೆ ಕನಸು ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಅದೇ ರೀತಿ ಅವ್ರು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಅದನ್ನು ಕಲಿತಿದ್ದಾರೆ ಆ್ಯಂಡ್ ಅವರು ಭಾಳ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇನ್ನು ನೆಕ್ಸ್ಟ್ ಬೇರೆ ಬೇರೆ ರೂಮ್ಗಳಲ್ಲಿ ಬೇರೆ ಬೇರೆ ಏನು ಮಾಡೆಲ್ಸ್ ಇದೆ ಅಂತ ಹೇಳ್ತಿದ್ದಾರೆ ಸೊ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಅಂತ ಬರೀ ಹೋಗೋಣ ಹಂಗಾದ್ರೆ ಓಕೆ ಈ ಲ್ಯಾಬಿನ ವಿಶೇಷತೆ ಏನಿದೆ ಅಂತ ಹೇಳಿ ನೋಡೋಣಂತ ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ಕಡೆ ನಿಮಗೆ ಮ್ಯಾಥ್ಸ್ ರಿಲೇಟೆಡ್ ಆಗಿರುವಂಥದ್ದು ಭಾಳಷ್ಟು ಏನೋ ಸಾಮಾನುಗಳೆಲ್ಲ ಇಲ್ಲಿದ್ದಾವೆ ಆ್ಯಂಡ್ ಅದೇ ರೀತಿ ಇಲ್ಲಿ ಲೇಖಕರು ಆಮೇಲೆ ಫ್ರೀಡಮ್ ಫೈಟರ್ಸ್ ಆಗಿರಲಿ ಅವ್ರ ಬಗ್ಗೆನೂ ಇದೆ ಆ್ಯಂಡ್ ಅದೇ ರೀತಿ ಜಿಯೋಗ್ರಫಿಕಲಿ ಆಗಿರುವಂಥ ಚಾರ್ಟ್ಗಳಾಗಿರಲಿ ಮ್ಯಾಪ್ಸ್ಗಳಾಗಿರಲಿ ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿರುವಂತಹ ಪ್ರತಿಯೊಂದು ಪ್ರವಾಸಿ ಸ್ಥಾನಗಳು ಕೂಡ ಇಲ್ಲಿವೆ ಅದ್ರ ಬಗ್ಗೆ ಎಲ್ಲ ಮಕ್ಕಳು ಕೂಡ ಹೇಳ್ತಾರಂತ ಕೇಳೋಣ ಅಂತ ಬರ್ರಿ ಈಗ ವೆಲೀಗ ಇಲ್ಲಿ ಇನ್ನೊಂದು ವಿಜ್ಞಾನ ಪ್ರಯೋಗವನ್ನು ಮಕ್ಕಳು ತೋರಿಸ್ತಾರಂತ ಅದರಲ್ಲಿ ಏನಪ್ಪ ಅಂತಂದ್ರೆ ಅನಿಲವನ್ನು ಯಾವ ರೀತಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಹೊಗೆಯನ್ನು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಬೋದು ಅಂತೇಳಿ ಮಕ್ಕಳು ತೋರಿಸ್ತಾರೆ ನೋಡ್ಕೊಂಡು ಬರೋಣ ಬರ್ರಿ ಮೊದಲಿಗೆ ನಿಮ್ಮ ಹೆಸರು ಹೇಳ್ರಿ ನನ್ನ ಹೆಸರು ಸತೀಶ್ ಅಮ್ ಪಟೇಲ್ ನನ್ನ ಹೆಸರು ಪರಶುರಾಮ್ ನಾಗಪ್ಪ ನಾಯ್ಕ ಓಕೆ ಈಗ ನಮಗೆ ಪ್ರಯೋಗ ಮಾಡಿ ತೋರಿಸ್ತೀರಿ ಈ ಒಂದು ಕಾಗದ ತೊಗೊಳಿದ್ರಿ ನಾಲ್ಕು ಕಡ್ಡಿ ಹಾಕೋದ್ರಿ ಕಾಗದ ನಾಲ್ಕು ಕಡ್ಡಿ ಹಾಕೋದ್ರಿ ಹಾ ರೀ ಯಾರು ಕಲಿಸ್ತಾರೆ ನಿಮಗೆ ಪ್ರಯೋಗ ಸುಂಗಾರ್ ಸರ್ ರೀ 3G ಹಾಕೋದ್ರಿ ಗ್ಲಾಸ್ದಾಗ ಇಡೋದ್ರಿ ಅದಕ್ಕೆ ಬೆಂಕಿ ಹಚ್ಚೋದ್ರಿ ಕೆಳಗೆ ಹಚ್ಚಬೇಕು ಮ್ಯಾಗ ಹಚ್ಬೇಕ್ರಿ ವಾವ್
ರಾಕೆಟ್ ನೋಡಲಿ ಹೋಗಿ ಹೆಂಗೆ ಬಿಡಾಕತೈತಿ. ನೆಕ್ಸ್ಟ್ ಇದನ್ನ ತೆಗೆಯೋದ್ರಿ ಹಾಕೋದ್ರಿ. ವಾವ್ ಮಸ್ತ್ ಮಾಡಿದ್ರಲ್ಲ ನೀವಿಬ್ರು. ಓಕೆ ಎಲ್ಲರೂ ಕ್ಲಾಪ್ಸ್ ಹಾಕ್ರಿ ಅವರಿಗೆ. ವೆಲ್ ಭಾಳ ಚಲೋತ್ತಾಗೆ ಮಾಡಿದ್ರಿ. ಇದೇ ಥರ ನೀವು ಅಭ್ಯಾಸದೊಳಗೂ ಚಲೋತ್ತಾಗೆ ಮುಂದೆ ಬರ್ರಿ. ಆ್ಯಂಡ್ ನೀವೆಲ್ಲ ಸೈಂಟಿಸ್ಟ್ ಆಗಬೇಕಾ? ಹಾಂ ರೀ. ಆಲ್ ದಿ ಬೆಸ್ಟ್. ಸೊ ಮಕ್ಕಳು ತಮಗೆ ಆವಾಗ ಕ್ಲಾಸಸ್ ಇರಲ್ಲ, ಆವಾಗ ಬಿಡುವಿನ ಸಮಯದಲ್ಲಿ ಇಲ್ಲಿ ಬಂದುಬಿಟ್ಟು ಕತೆ ಪುಸ್ತಕಗಳನ್ನು ಅವರಿಗೆ ಏನು ಸ್ಟಡಿಗೆ ರಿಲೇಟೆಡ್ ಆಗಿರುವಂಥ ಪುಸ್ತಕಗಳನ್ನು ಇಲ್ಲಿಟ್ಟಿದ್ದಾರಂಥ ಪುಸ್ತಕಗಳನ್ನ ಓದ್ತಾರೆ. ಆ್ಯಂಡ್ ಅದೇ ರೀತಿ ಅವರಿಗೆ ತುಂಬ ಉಪಯುಕ್ತಕರವಾಗುವಂಥ ಏನು ಕತೆಗಳಂತ ಹೇಳ್ತೀವಿ, ಪಂಚತಂತ್ರ ಕತೆಗಳಾಗಿರಲಿ, ಆ ರೀತಿ ಎಲ್ಲ ಕತೆಗಳ ಪುಸ್ತಕಗಳು, ಮತ್ತು ಅದೇ ರೀತಿ ದೊಡ್ಡ ದೊಡ್ಡ ಲೇಖಕರುಗಳ ಪುಸ್ತಕಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಮಕ್ಕಳು ಇದನ್ನೆಲ್ಲ ಓದಿ ಅವ್ರ ನಾಲೆಜ್ ಇನ್ನೂ ಜಾಸ್ತಿ ಆಗಲಿ ಅಂಥೇಳಿ ಅವ್ರ ಸ್ಕೂಲ್ನವರು ಇದನ್ನು ಮಾಡ್ತಾಯಿದ್ದಾರೆ. ಭಾಳ ಚಲೋ ಕೆಲಸ ಅವ್ರು ಮಾಡ್ಯಾರಿಲ್ಲಿ. ಆ್ಯಂಡ್ ಅದೇ ರೀತಿ ಕವಿಗಳು, ಸಾಹಿತಿಗಳ ಮತ್ತು ಪ್ರಖ್ಯಾತ ಮತ್ತು ಅನೇಕ ಸಾಧಕರ ಒಂದು ಫೋಟೋಸ್ಗಳಲ್ಲಿದೆ, ಅವರ ಜೀವನ ಚರಿತ್ರೆ ಕೂಡ ಅವ್ರಿಗೆ ತಿಳಿಯೋ ಥರ ಮಾಡಿದ್ದಾರೆ. ನಾವಿಲ್ಲಿ ಕಾಣಬಹುದು ಅದನ್ನೆಲ್ಲ. ಸೊ ಇದು ಕಣಾದ ಡಿಜಿಟಲ್ ಲೋಕ ಅಂತಂದು. ಸೊ ಇಲ್ಲಿ ನಾವು ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರುವಂಥದ್ದು ಮತ್ತು ಬೇರೆ ಬೇರೆ ಡಿಜಿಟಲ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಚಿತ್ರಣಗಳನ್ನ ಇಲ್ಲಿ ಕಾಣಬಹುದು. ಸೊ ಈ ತಂತ್ರಜ್ಞಾನ ಯುಗದಲ್ಲಿ ಮಕ್ಕಳಿಗೆ ತಂತ್ರಜ್ಞಾನ ಗೊತ್ತಿಲ್ಲ ಅಂತಂದ್ರೆ ಅದನ್ನು ನಂಬೋಕ್ಕಾಗೋದಿಲ್ಲ ಅಲ್ಲ. ಸೊ ಹಾಗಾಗಿ ಈ ಸ್ಕೂಲ್ನಲ್ಲಿ ಮಕ್ಕಳಿಗೆ ತಂತ್ರಜ್ಞಾನದ ಮೂಲಕ ಕೂಡ ಬಹಳಷ್ಟು ವಿಷಯಗಳನ್ನ ಕಲಿಸ್ಕೊಡ್ತಾ ಇದ್ದಾರೆ. ಪ್ರತಿನಿತ್ಯದವರ ಪಠ್ಯಪುಸ್ತಕಗಳನ್ನು ಇಲ್ಲಿ ಅವರಿಗೆ ತೋರಿಸೋದ್ರ ಮೂಲಕ ಮಕ್ಕಳಿಗೂ ಕೂಡ ಅದನ್ನು ಬಳಕೆ ಮಾಡಲು ಬಿಡ್ತಾ ಇದ್ದಾರೆ. ಈಗ ಮಕ್ಕಳೇ ತಮ್ಮ ಪಾಠಗಳನ್ನ ತೆಗೆದ್ರ ಬಗ್ಗೆ ನಮಗೆ ತೋರಿಸೋರಿದ್ದಾರೆ, ಅವ್ರು ಹೆಂಗೆ ಮಾಡ್ತಾರೆ ಅಂತೇಳಿ ನೋಡ್ಕೊಂಡು ಬರೋಣ. ನಮ್ಮ ಡಿಜಿಟಲ್ ಬೋರ್ಡ್ ರೀ ಇದ್ರಿ. ಇದನ್ನು ಒಬ್ಬರು ನವೀನ್ ಸರ್ ಅನ್ನೋರು ಇದನ್ನು ಕೊಟ್ಟಾರ ರೀ, ಗಿಫ್ಟ್ ಆಗಿ ಕೊಟ್ಟಾರ ರೀ. ಈಗ ರೀ ನಾವು ರೀ ನಮ್ಮ ಟೆಕ್ಸ್ಟ್ ಬುಕ್ ನಾನು ಇದನ್ನು ಕ್ವಶನ್ ಆನ್ಸರ ನಮಗೆ ಸರ್ ಹೆಲ್ಪ್ ಮಾಡ್ತಿರ್ತಾರಲ್ಲ ರೀ ಬಿಡಿಸಾಕದು ರೀ, ಅವನ್ನ ನಾವು ತೋರಿಸ್ತೇವೆ ರೀ. ಇದ ನೋಡ್ರಿ 7th ಸ್ಟ್ಯಾಂಡರ್ಡ್ ರೀ. ನಮ್ಮ ಟೆಕ್ಸ್ಟ್ ಬುಕ್ ಹಿಂಗೈತ್ರಿ ಸೇಮ್. ಹಿಂಗಾರಿ ನಾವು ಬೇರೆ ಸಬ್ಜೆಕ್ಟ್ ಬೇಕಾದ್ರೂ ಭೀ ಯಾವ ಭೀ ಸಬ್ಜೆಕ್ಟ್ ಬೇಕಂದ್ರೆ ತಗೋಬೋದ್ರಿ. ಈ ಥರ ನಿಮಗೆ ಕನ್ನಡ ಬೇಕಂದ್ರೆ ಕನ್ನಡ ಬರ್ತದೆ, ವಿಜ್ಞಾನ ಬೇಕಂದ್ರೆ ವಿಜ್ಞಾನೂ ಬರ್ತದೆ, ನಿಮ್ಗೆ ಯಾವ್ದು ಬೇಕಾಗ್ತದೆ ಅದನ್ನು ತಗೋಬೋದ್ರಿ. ಪೆನ್ಸಿಲನ್ನು ತೆಗೆಯೋದಿದ್ರೆ ಪೆನ್ಸಿಲೇ ತೆಗಿಬೋದ್ರಿ, ಇಲ್ಲಾಂದ್ರೆ ಪೆನ್ಲೇ ತೆಗಿ ಕೈಲೇನೂ ಮಾಡ್ಬೋದ್ರಿ ನಿಮ್ಗೆ ಏನು ಬೇಕಾದ್ರೆ. ಮತ್ತು ಈ ಥರ ರೀ ನಾವು ಈಗ ನಲಿಕಲಿ ಮಕ್ಕಳಿಗೆ ಚೌಕ್ ಅಂದರೆ ಏನು ಗೊತ್ತಿರೋಲ್ಲ, ಮತ್ತು ತ್ರಿಭುಜ ಅಂದರೆ ಏನು ಗೊತ್ತಿರೋಲ್ಲ, ಅದನ್ನ ಭೀ ನಾವು ಇದನ್ನ ಮಾಡ್ಬೋದ್ರಿ. ಈ ಥರ ಆಮೇಲೆ ಈಗ ನಾವು ಇದನ್ನು ಆಕೃತಿಗಳು ಚೌಕ ಹಿಂಗೆ ಓದ್ಬೇಕು ತಗೋಬೋದು. ಈಗ ನೀವು ಕ್ಲರ್ ಸಕ ತಗೋಬೋದ್ರಿ. ಈ ಥರ ರೀ ಕ್ಲರ ಯಾವ್ದು ಬೇಕಾದ್ ಮಾಡ್ಕೋಬೋದು. ಇಲ್ರಿ ನಾವು ನಮ್ಮ ಶಾಲೆಗ ಎಷ್ಟು ಚಂದ ಮಜದಿಂದ ಕಲಿತೀವ್ರಿ, ನಮ್ಮ ಸರ್ ಸಕಟ್ ಮಜಾ ಮಜಾದಿಂದನ ಕಲಿಸ್ತಾರ ರೀ. ನಮಗೆ ಪಾಠ ಅನ್ನೋದು ಪಾಠ ಇವ್ರಕ್ರೆ ಹೇಳಕ್ ಬಂದ್ರು ಅನ್ನೋದು ಸಂಕೋಚ ಅನ್ನಬಲ್ಲ. ನಮ್ಗೆ ಸರ್ ಬಂದ್ರು ಇವತ್ತು ಫುಲ್ ಖುಷಿ ಅಂತೇಳಿ ನಾವು ಜಿಗಿದಾಡ್ತಿರ್ತೇವೆ. ಪೈಲ ಅವರು ಕಾಮಿಡಿ ಮಾಡ್ಕೋತ ಎಷ್ಟು ಚಂದ ನಮ್ಗೆ ಒಟ್ಟು ಪಾಠ ಕತ್ತಂಗೆ ಅನಿಸೋದಿಲ್ಲ ನಮ್ಮ ಟೀಚರ್ಸ್ ನಮಗೆ ಪಾಠ ಹೇಳ್ಬೇಕಾದ್ರೆ.